श्रीरस्तु शुभमस्तु, श्रीरस्तु शुभमस्तु। ಬರ್ತಿದ್ದೆ ಆದರೆ ಆ ಮುದುಕಿ ನನ್ನ ನೋಡಿದ್ರೆ ಸಾಕು ಲಬಲಬಲ ಬಂತು ಹೈಕತಳೆ ಮೂಡ್ ಆಫ್ ಆಗುತ್ತೆ ನನಗೆ ಆದರೆ ಇವತ್ತು ನೀವು ಬರಬಹುದು ಪ್ರಾಣಾಯಾಮ ಶಿಬಿರ ಅಟೆಂಡ್ ಮಾಡಕ್ಕೆ ಅತ್ತೆ ಬೇರೆ ಊರಿಗೆ ಹೋಗಿದ್ದಾರೆ ಮನೆಯಲ್ಲಿ ಇರಲ್ಲ ಬರ್ತೀರಾ ಅಲ್ವಾ ಪ್ಲೀಸ್ ಬನ್ನಿ इष्टोंसली प्लीज बनी बाबा अंत केळ्ता इदे इवत्तु बर्तीनि सरि हागदे 6 गंटेगे बंदबिडि आराम कूत्कोंडु मातादकोंडु ऊट माड्कोंडु आमेले होरबहुदु ओंदु केलस माड्तीनि 7 गंटेगे ओंदु इंटरनेशनल मीटिंग इदे अदन्नु मुगिसि 10 गंटेगे बर्तीनि 10 गंटेगा ओके बेडवा सरि ಪರವಾಗಿಲ್ಲ ನೀವು 10 ಗಂಟೆಗೆ ಬನ್ನಿ ನಾನು ಹೊರಡ್ತೀನಿ ಬಾಬಾ ಒಂದು ನಿಮಿಷ ಅಯ್ಯೋ ಬಾಬಾ ಏನು ಬಾಬಾ ಇದು ಕೊಡ್ತೀನಿ ಅಂದಿದ್ನಲ್ಲ ಗಿಫ್ಟ್ ಚೆನ್ನಾಗಿದೆ ಅಲ್ಲ ನಿನಗೆ ಇಷ್ಟ ಆದ್ರೆ ಅವಳಿಗೂ ಇಷ್ಟ ಆಗುತ್ತೆ ಅಂತ ಚೆನ್ನಾಗಿದ್ಯಾ ಸ್ಮೆಲ್ थैंक्स बस ना इलीवर्गू बंद निम्स संजे ना बंदा नीने बागल तक बाय पूजे पुनस्कार चकंद मुखवाड़ यार रवि दिन बेळगाद्रे देवर मुंदे कूत्कोंडु दोड्ड दैव भक्ते तर पोस् कोड्तळल्ल वसुधा आ हेंग्स बग्गेने कल्पने कणे रवि वसु बे ऐकवचन नन कोप बरते संबंध दी ने वयस दौड़ो मर्याद निम्मने मर्याद तेती नान या मर्याद को तुम मर्यादस्ते अंदकिया वसुदान यो हला टोपी जो चकंद आड़ता रवि नाले मेले हिड़ता अम्मन जो बुद्धिने बंदिदे अक्कन मनेयल्लि यारादरू अड्डदारी हिडिद्रे अक्क तुंबा संकट पड्ताळे जीवन सरी माड्कोळ्ळक्के होगि तन जीवन संतोष खुशी ने हाकोता अंत कनसन मर्याद को थैंक्स कणे अका थैंक यू सो मच सॉरी रवि नी हर्ट नान नम वसु ऐन अंत नन चेनाल नम वसु नम वसु अंत तमन मत मेल नमिके नगे वसु बगेनू तुम नमिके नन आय्तम्मा नंदे तप्पु नान नोड़े सुु अंत इकोण
ಆದ್ರೆ ನಾನು ಒಂದೇ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತೀಯಾ? ಏನು? ಅನ್ನಪೂರ್ಣಮ್ಮವರು ಪ್ರಾಣಾಯಾಮ ಶಿಬಿರಕ್ಕೆ ಹೋಗಿದಾರಂತೆ. ಬರೋದು ನಾಳೆ ರಾತ್ರಿನೇ ಅಂತೆ. ಹೌದಾ? ಹೌದು. ಆದ್ರೆ ನಿನಗೆ ವಿಷಯ ಅಲ್ಲೇ ಇರೋದು ಪಾಯಿಂಟ್. ನೀನು ಇಷ್ಟೋ ತನಕ ನಮ್ಮ ಬಸ್ಸು ನಮ್ಮ ಬಸ್ಸು ಅಂತ ಹೇಳ್ತಿದ್ದಲ್ಲ, ಅದೇ ಬಸ್ಸು ಈ ವಿಷಯನ ಆ ಗಂಡ್ಸ ಹತ್ರ ಹೇಳ್ತಿದ್ಲು. ಇವತ್ ರಾತ್ರಿ ನಮ್ಮ ಮತ್ತೆ ಮನೇಲಿರಲ್ಲ, ಮನೆಗೆ ಬಂದ್ಬಿಡಿ ಅಂತ. 10 ಗಂಟೆಗೆ ಅವ್ರ ಮೀಟಿಂಗ್ ಫಿಕ್ಸ್ ಆಗಿದೆ ಕಣೆ. ಅದು ನಿಮ್ಮ ಮನೇಲೇ. ನಾನು ಬಂದಾಗ ನೀನೇ ಬಾಗ್ಲು ತೆಗಿಬೇಕು ವಸು ಅಂತಿದ್ದ. ಅದಕ್ಕೆ ನಿಮ್ಮ ವಸು ಹಲ್ಕಿರ್ಕೊಂಡು ಹ್ಮ್ ಅಂತಿದ್ಲು. ನಾನು ರಾತ್ರಿ ಬಂದಾಗ ಈ ಪರ್ಫ್ಯೂಮೇ ಹಾಕೊಂಡಿರ್ಬೇಕು ಅಂತ ಒಂದು ಪರ್ಫ್ಯೂಮ್ ಬಾಟ್ಲು ಬೇರೆ ಗಿಫ್ಟ್ ಮಾಡಿದ್ದಾನೆ ಆ ನಿಮ್ಮ ವಸು ಲವ್ವರ್. ಆಮೇಲೆ ಹಲೋ ಕಟ್ಟು, ನಿಜ ಯಾರಿಗೂ ಇಷ್ಟ ಆಗಲ್ಲ. ಅಲ್ಲ ವಸು ಮಾಮ್, ಹರಿಚಿಕ್ಕಪ್ಪನ ಯಾಕೆ ಮನೆ ಕರೆಕ್ ಹೋದ್ರಿ? ಅದು ಅಜ್ಜಿ ಇಲ್ದಿರೋ ಟೈಮಲ್ಲಿ. ಪಾಪ ಕಲಾ ಅಕ್ಕ, ಹರಿಭವನ ತುಂಬಾ ಮಿಸ್ ಮಾಡ್ಕೋತಿದ್ರಲ್ವಾ? ಹಾಗಾದ್ರೆ ರಾತ್ರಿ 10 ಗಂಟೆಗೆ ಕರ್ಸಕ್ಕಾಗತ್ತಾ? ನಾನು 6-7 ಗಂಟೆಗೆ ಬನ್ನಿ ಅಂತ ಹೇಳ್ದೆ. ಅದಕ್ಕೇನಂದ್ರು? ಅವ್ರು ಹೇಳಿದ್ರು ಅದೇನೋ ಬೇರೆ ಮೀಟಿಂಗು ಶಿಫ್ಟ್ ಇದೆ, ಅದಕ್ಕೆ 10 ಗಂಟೆಗೆ ಬರ್ತೀನಿ ಅಂದ್ರೆ. ಬೇರೆ ಮೀಟಿಂಗು ಶಿಫ್ಟಾ? ಲಹರಿ ಕಾವೇರಿ ಬಂದಿದ್ದಾಳ? ಇಕ್ಕು ಬಿಡಪ್ಪ, ಕುದುರೆ ಬರಲ್ಲ. ಬೇಡ ವಸು ಮಾಮ್, ನಂಗೆ ಯಾಕೋ ಇದು ಸರಿ ಅನಿಸ್ತಿಲ್ಲ. ಕಲ ಮಾಮ್ ಸಂತೋಷಕ್ಕೆ ಭೀಮ್ ನಮ್ಮ ಹೊಸದಿನ ಅವ್ರನ್ನ ಮನೆಗೆ ಕದ್ದು ಮುಚ್ಚಿ ಕರೆಸೋದಕ್ಕೆ ನನಗೆ ಈಗಲೂ ಗಿಲ್ಟ್ ಕಾಡ್ತಿದೆ. ನಮ್ಮ ಅತ್ತೆ ಅವ್ರನ್ನ ಮನೆಗೆ ಕದ್ದು ಮುಚ್ಚಿ ಕರೆಸೋದಂದ್ರೆ ವಾ, ನಾನು ನೆನೆಸ್ಕೊಂಡ್ರೆ ಭಯ ಆಗ್ತದೆ. ಅಜ್ಜಿ ಇರುವಾಗಲೇ ಬರಲಿ. ಅಲ್ಲ ಶ್ರೀ, ಇವತ್ತು ಒಂದಿನ. ಪ್ಲೀಸ್ ಮಾಮ್, ನನ್ನ ಮಾತು ಕೇಳಿ. ಇನ್ನು ಎಷ್ಟು ದಿನ ಅಂತ ಅವ್ರನ್ನ ಮನೆಗೆ ಕದ್ದು ಮುಚ್ಚಿ ಕರೆಸ್ತೀರಾ? ನಾನು ಈಗಲೇ ಹರಿಚಿಕ್ಕಪ್ಪನ ಕಾಲ್ ಮಾಡಿ ರಾತ್ರಿ ಹೊತ್ತು ಮನೆಗೆ ಬರೋದು ಬೇಡ ಅಂತ ಹೇಳ್ಬಿಡ್ತೀನಿ. ಅಲ್ಲ ಶ್ರೀ, ದಯವಿಟ್ಟು ಸುಮ್ಮನೆ ಇರಿ. ಇವನ್ ಯಾಕೆ ಮಾಡಿದಾನೆ ಫೋನು? ಏನೋ ಮಗನೇ. ಹರಿಚಿಕ್ಕಪ್ಪ, ವಸುಮ ಮಾತ್ರ ಇವತ್ತು ರಾತ್ರಿ ನಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದ್ರಂತೆ. ಹ್ಮ್, ಬರ್ತೀನಿ ಅಂದಿದ್ದ? ಅದು ಇವತ್ತು ಬರೋದು ಬೇಡ ಚಿಕ್ಕಪ್ಪ. ಯಾಕೆ ಚಿಕ್ಕಪ್ಪ? ಅದೇನಂದ್ರೆ ನೀವು ರಾತ್ರಿ ಅಷ್ಟೊತ್ತಲ್ಲಿ ಮನೆಗೆ ಬರೋದು, ಆಮೇಲೆ ಅದು ಅಜ್ಜಿ ಗೊತ್ತಾಗೋದು, ಸುಮ್ಮನೆ ಪ್ರಾಬ್ಲಮ್. ಅಜ್ಜಿ ಇರುವಾಗಲೇ ನಿಮ್ಮನ್ನು ಕರೆಸ್ತೀನಿ. ನನ್ನ ಹೆಂಡ್ತಿನ ನಾನ್ ಮೀಟ್ ಮಾಡಕ್ಕೆ ನಿಮ್ಮ ಅಜ್ಜಿ ಪರ್ಮಿಷನ್ ನಿನ್ ಪರ್ಮಿಷನ್ ತಗೋಬೇಕಾ? ಏನೋ ಆ ವಸು ಬಂದು ಬವಾ, ನೀವ್ ಇಲ್ದೇನೆ ಅಕ್ಕ ಸೊರಗಿ ಬೆಂಡೆಕಾಯಿ ಆಗ್ಬಿಟ್ಟಿದಾಳೆ, ಅದಕ್ಕೋಸ್ಕರ ನೀವು ಬನ್ನಿ ಅಂತ ಕಾಲಿಗೆ ಬಿದ್ದು ಕೈಗೆ ಬಿದ್ದು ಕೇಳ್ಕೊಂಡಿದ್ದಕ್ಕೆ ಬರಕ್ ಒಪ್ಕೊಂಡಿದ್ದೆ. ನನಗೇನ್ ಬೇಕು? ಏ, ನನಗೆ ನಿಮ್ ಕಲಾ ಮಾಮು ಅವರು ಇವರು ಯಾರು ಬೇಕಾಗಿಲ್ಲಯ್ಯ. ಮುಂದಿನ ವಾರ ಡೈವರ್ಸ್ ಪೇಪರ್ ಒಂದು ಬೀಳುತ್ತೆ ಅಷ್ಟೇ. ಚಿಕ್ಕಪ್ಪ, ಅಲ್ಲ ಚಿಕ್ಕಪ್ಪ, ಹಲೋ. ಏನಾಯ್ತು ಶ್ರೀ? ಅವ್ರ ನಿಮ್ಮ ಮನೆಗೆ ಬರೋದು ಬೇಡ ಅಂದಿದ್ದಕ್ಕೆ ಕಲಾ ಮಾಮ್ಗೆ ಡಿವೋರ್ಸ್ ಕೊಡ್ತೀನಿ ಅಂತ ಹೇಳ್ತಿದ್ರು. ಡಿವೋರ್ಸ್? ಅಯ್ಯೋ ದೇವ್ರೆ, ಈ ವಿಷಯ ಕಲಾಕಂಗ್ ಗೊತ್ತಾದ್ರೆ ಅಷ್ಟೇ ಗತಿ. ಆದಷ್ಟು ಬೇಗ ನಿಮ್ ಸಂಸಾರ ಸರಿ ಮಾಡ್ತೀನಿ ಅಂತ ನಾನೇ ಅವ್ರಿಗೆ ಪ್ರಾಮಿಸ್ ಮಾಡಿದ್ದೆ. ಒಂದ್ ಫೋನ್ ಮಾಡಿ ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೋ. ಅಯ್ಯೋ ಮಾಮ್, ನಾನೇ ಚಿಕ್ಕಪ್ಪಂಗ್ ಡಿವೋರ್ಸ್ ಕೂಡ ಹೇಳ್ದೆ ಅನ್ನೋ ತರ ಮಾತಾಡ್ತಿದ್ರಲ್ಲ. ಕಲಾಕಂಗ್ ಹಾಗೆ ಅನ್ಸುತ್ತಾನೆ ನೋಡು ಶ್ರೀ, ನಂಗೆ ಅದೆಲ್ಲ ಗೊತ್ತಿಲ್ಲ. ನೀನ್ ಈಗ್ಲೇ ಅವ್ರಿಗೆ ಫೋನ್ ಮಾಡಿ ಡಿವೋರ್ಸ್ ವಿಷಯನ ಅವ್ರ ತಲೆಯಿಂದ ತೆಗ್ದಾಕು. ಫೋನ್ ಮಾಡು, ಮಾಡು. ಬೇಡ ಬಿಡು, ನಾನೇ ಫೋನ್ ಮಾಡ್ತೀನಿ. ರಾತ್ರಿ ಮನೆಗೆ ಬರಕ್ ಹೇಳ್ತೀನಿ. ಮನೆಗೆ ಬಂದ್ರೆ ಡಿವೋರ್ಸ್ ವಿಷಯನ ಅವ್ರು ಮರ್ತು ಬಿಡ್ತಾರೆ. ನಿಮ್ ಪರವಾಗಿ ನಾನೇ ಸಾರಿನು ಕೇಳ್ತೀನಿ. ಹೇಳು ಚಿನ್ನ. ಚಿಕ್ಕಪ್ಪ ನಾನು. ಏನೋ, ಏನ್ ವಿಷಯ? ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನಾನು ಇನ್ನೂ ಚಿಕ್ಕವನು, ಗೊತ್ತಿಲ್ಲದೆ ಏನಾದ್ರೂ ತಪ್ಪು ಮಾತಾಡಿದ್ರೆ ಕ್ಷಮಿಸ್ಬಿಡಿ. ನಿಮಗ್ ಯಾವಾಗ ಮನೆಗೆ ಬರಬೇಕು ಅನ್ಸುತ್ತೋ ಅವಾಗ್ಲೇ ಬನ್ನಿ. ಏನೋ ಅನ್ನೋದೆಲ್ಲ ಅನ್ಬಿಟ್ಟು ಈಗ ಮಸ್ಕ ಹೊಡಿತ್ಯಾ? ಓಹೋ, ನೀನ್ ಬೇಕು ಅಂದಾಗ ಬರಕ್ಕೆ, ಬೇಡ ಅನ್ನೋದು ಹೋಗಕ್ಕೆ ನನ್ನೇ ನಿಮ್ ಮನೆ ಕೆಲಸ ನೋಡ್ಕೊಂಡ್ಬಿಟ್ಟಿದ್ಯಾನೇ. ಓಕೆ ಸಾರಿ. ನೋಡಿ, ಈಗ ಒಂದ್ಸಲ ಬಂದು ಹೋಗೋದಕ್ಕೆ ನಿಮ್ ಫೀಸ್ ಎಷ್ಟು ಅಂತ ಹೇಳಿ, ನಾನು ಕೊಡ್ತೀನಿ.
ಫೀಸ್ ಕೊಡೋದಾದ್ರೆ ಬರ್ತೀನಿ. ಎಷ್ಟು ಹೇಳಿ? ಏನೊಂದು 30,000. ಆಯ್ತು, ಒಂದು 50 ಕೇಳ್ಬೋದಾಗಿತ್ತು. ಮೊದಲೇ ಹೇಳಕಿಲ್ಲ ಮಗನೇ, ಸುಮ್ಮನೆ ಒಂದು ಮಾತು ಬಂದ ಹೋಗೋದು ಯಾಕಪ್ಪ? ಏ, ನಾವೇನು ದುಡ್ಡಿಗೋಸ್ಕರ ಇದ್ದೀವಾ? ಒಂದು ಪ್ರೀತಿ ವಿಶ್ವಾಸದ ಮೇಲೆ ನಮಗೂ ಖರ್ಚಿರುತ್ತಲ್ವಾ? ಅದು ಅದು ಗರಿ ಗರಿ ಹೊಸ ನೋಟ್ಗಳನ್ನ ರೆಡಿ ಇಟ್ಕೋ, 10 ಗಂಟೆ ಕರೆಕ್ಟ್ ಟೈಮಿಗೆ ಬಂದು ಹೋಗ್ತೀನಿ. ಆಯ್ತು. ಹಾ, ಏನಾಯ್ತು ಶ್ರೀ? ಬರ್ತಿದ್ದಾರೆ ರಾತ್ರಿ. ನಿಮ್ ಮುಖದಲ್ಲಿ ಈ ಸಂತೋಷ ಕಾಣಿಸ್ಲಿ ಅಂತಾನೆ ನಾನು ಶ್ರೀ ಸೇರ್ಕೊಂಡು ಈ ವ್ಯವಸ್ಥೆ ಮಾಡಿದದು. ಭಾವ ಬಂದೋದ್ಮೇಲೂ ನೀವು ಇಷ್ಟೇ ಸಂತೋಷವಾಗಿದ್ರೆ ನಮಗೂ ಸಂತೋಷಪ್ಪ. ಏನೇನೋ ಹೇಳ್ಬೇಡ. ಆಯ್ತಾಯ್ತು, 10 ಗಂಟೆಗೆ ಭಾವ ಬರ್ತಾರೆ, ಅವ್ರು ಬಂದು ಹೋದಾದ್ಮೇಲೆ ನೀವೇನ್ ಹೇಳ್ತೀರಾ ನಾನು ನೋಡ್ತೀನಿ. ಏನಾಯ್ತಕ್ಕ? ಹೀಗೆ ಕಳ್ತನದಲ್ಲಿ ಬಂದ್ ಹೋದ್ರು, ಗಂಟು ಬೇರೆ ಜೋರು. ಅವ್ರು ಬಂದಿದ್ ವಿಷಯ ಎಲ್ರಿಗೂ ಗೊತ್ತಾಗಿ ಕಲಾ ಕದ್ದು ಮುಚ್ಚಿ ಸಂಸಾರ ಮಾಡ್ತಿದ್ದಾಳೆ ಅಂತ ಆಡ್ಕೊಂಡು ನಗಲ್ವೇನೆ ಎಲ್ರು. ನಿಮ್ ಬಗ್ಗೆ ಆತರ ಯಾರು ಅನ್ಕೊಳಕ್ ಸಾಧ್ಯನಾ ಈ ಮನೇಲಿ? ಹಾಗಾದ್ರೆ ರಾಜಾರೋಷಕ್ಕೆ ಬರ್ಲಿ ಬಿಡು, ಹೇಗೋ ಅತ್ತೆ ಮನೇಲಿ ಇಲ್ವಲ್ಲ. ಅತ್ತೆ ಮಾತೆ ವೇದವಾಕ್ಯ ಅಂತ ಎಲ್ರು ನಂಬ್ಕೊಂಡಿದ್ದಾರೆ. ಅತ್ತೆ ಇಲ್ದಿರೋ ಟೈಮಲ್ಲಿ ಅವ್ರನ್ನ ಕರೆಸಿದ್ರೆ ಎಲ್ಲರೂ ಗಾಬರಿ ಆಗ್ತಾರೆ. ಸುಮ್ಮನೆ ಯಾಕೆ ಆರಿಸ್ತು? ಈ ಸಲ ಗುಟ್ಟಾಗೆ ಬರಲಿ, ಮುಂದಿನ ಸಲ ಬೇಕಾದ್ರೆ ಮೆರವಣಿಗೆ ಮಾಡಿಸಿ ಕರ್ಕೊಂಬರೋಣ. ರವಿ ವಸು ಬಗ್ಗೆ ಎಷ್ಟು ತಪ್ಪಾಗಿ ಹೇಳ್ಬಿಟ್ಟ. ಪಾಪ, ವಸು ಗೊತ್ತಾದ್ರೆ ತುಂಬ ಬೇಜಾರು ಮಾಡ್ಕೋತಾನೆ. ಆದರೂ ರವಿ ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ದ ಅಂದ್ರೆ ಈ ವಿಷಯನ ವಸು ಹತ್ರ ಇಂಡೈರೆಕ್ಟ್ ಆಗಿ ಮಾತಾಡಿ ತಿಳ್ಕೊಳ್ಳೋದು ಒಳ್ಳೇದು. ವಸು, 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 ರಾತ್ರಿ ಬಂದಾಗ ಈ ಪರ್ಫ್ಯೂಮೇ ಹಾಕೊಂಡಿರ್ಬೇಕು ಅಂತ ಒಂದು ಪರ್ಫ್ಯೂಮ್ ಬಾಟ್ಲು ಬೇರೆ ಗಿಫ್ಟ್ ಮಾಡಿದ್ದಾನೆ ಆ ನಿಮ್ಮ ವಸು ಲವ್ವರ್. ವಸು ಈ ಬ್ರ್ಯಾಂಡ್ ಪರ್ಫ್ಯೂಮ್ ಯೂಸ್ ಮಾಡಲ್ವಲ್ಲ, ಹಾಗಾದ್ರೆ ರವಿ ಹೇಳಿದ ನಿಜ ಆಯ್ತು. ಅನ್ನಪೂರ್ಣಮ್ಮವರು ಪ್ರಾಣಾಯಾಮ ಶಿಬಿರಕ್ಕೆ ಹೋಗಿದ್ದಾರಂತೆ, ಬರೋದು ನಾಳೆ ರಾತ್ರಿನೇ ಅಂತೆ. ಹೌದಾ? ಫಸ್ಟ್ ಕ್ಲಾರಿಫೈ ಮಾಡ್ಕೋಬೇಕು. ಪರ್ಫ್ಯೂಮ್ ಬಾಟಲ್ ಕ್ಯಾಪ್ ಓಪನ್ ಆಗಿದೆ, ನಾನು ಯೂಸ್ ಮಾಡಲಿಲ್ವಲ್ಲ. ಏನೋಪ್ಪ, ಮೊದ್ಲ ದಿನ ಕಲಾಕಂಡು ಕೊಡ್ಬೇಕು. ಇನ್ನು ಬೈಯೋದು ಏನು ಉಳಿದಿದೆ ಅಂತ ಫೋನ್ ಮಾಡಿದ್ಯಮ್ಮ. ಹಾಗಲ್ಲ ಕಣೋ, ಇನ್ಯಾಗೆ ಮತ್ತೆ 23 ವರ್ಷದಿಂದ ಒಟ್ಟಿಗೆ ಬೆಳೆದಿರೋನು ನಾನು. ಆದ್ರೂ ನನ್ನ ಮಾತಿನ ಮೇಲೆ ನಿನಗೆ ನಂಬಿಕೆ ಇಲ್ಲ, ಪರಿಚಯ ಆಗಿ 1 ವರ್ಷ ಕೂಡ ಆಗಿಲ್ಲ, ಅವ್ರ ಮೇಲೆ ನಿನಗೆ ನಂಬಿಕೆ ಜಾಸ್ತಿ. ಅವ್ರ ಬಗ್ಗೆ ಮಾತಾಡಿದ್ರೆ ತಾನೆ ಮಾತಾಡಿದ್ರೆ ಕೇಳಿದ ಮೇಲೆ. ಸಾರಿ ರವಿ, ಪ್ಲೀಸ್ ಬೇಜಾರು ಮಾಡ್ಕೋಬೇಡ. ವಸು ಬಗ್ಗೆ ನೀನು ಹಾಗೆ ಹೇಳ್ದಿಲ್ಲ, ನನಗೆ ತಕ್ಷಣ ನಂಬಕ್ಕಾಗಲಿಲ್ಲ. ತಕ್ಷಣ ಅಂದ್ರೆ ಈಗ ನಂಬಿಕೆ ಬಂತ? ರವಿ, ವಸು ಯಾವುದೋ ಗಣಸಿನ ಜೊತೆ ಇದ್ರು ಅಂತೆಲ್ಲ, ಅವ್ರು ನೋಡಕ್ ಹೇಗಿದ್ರು? ಹೇಗಿದ್ದ ಅಂದ್ರೆ ಗಂಡಸಿನ ತರ ಇದ್ದ. ಹಾಗಲ್ವ, ಅವ್ರನ್ನ ಇದಕ್ಕಿಂತ ಮುಂಚೆ ಎಲ್ಲಾದ್ರೂ ನೋಡಿದ್ಯಾ? ಇಲ್ಲಪ್ಪ. ಏಕೆ? ವಸುಧಾ ಮತ್ತೆ ಆ ಮನುಷ್ಯ ಇಬ್ರು ಒಬ್ರನ್ನೊಬ್ರು ಇಷ್ಟಪಡ್ತಿದ್ದಾರೆ ಅನ್ಸುತ್ತೆ. ಆ ಮನುಷ್ಯ ಯೋಗ್ಯ ಅನ್ಸಿದ್ರೆ ವಸುಧನ ಹತ್ರ ಡೀಟೇಲ್ಸ್ ಕಲೆಕ್ಟ್ ಮಾಡಿಕೊಂಡು ಮದ್ವೆ ಮಾಡ್ಸೋಣ ಅಂತ. ಹಾಗೇನಾದ್ರೂ ನೀನ್ ಮದ್ವೆ ಮಾಡಿದ್ದೆ ನಿಜ ಆದ್ರೆ 3 ದಿನಕ್ಕೆ ವಸುಧಾ ಅವ್ರ ನೇಣ ಹಾಕೊಳ್ಳೋದು ಗ್ಯಾರಂಟಿ. ನೋಡೋದಕ್ಕೆ ಒಳ್ಳೆ ಡಗಲ್ಬಾಜಿ ಇದ್ದಂಗೆ ಇದನ್ ಕಣೆ ಆ ಮನುಷ್ಯ.
ವಸುದ ನಿಮ್ಮನೆ ಹುಡುಗಿ ಮದುವೆ ಆದ್ರೆ ದುಡ್ಡು ಚೆನ್ನಾಗಿ ಬಾಚಬಹುದು ಅಂತಾನೆ ವಸುದಿನಿಂದ ಬಿದ್ದಿರಂಗ ಕಾಣಿಸುತ್ತೆ 30 ಪ್ಲಸ್ ಆದ್ರೂ ಇವರಿಗೆ ಇನ್ನ ಮದುವೆ ಆಗಿಲ್ಲ ಅದಕ್ಕೆ ಅವನು ಬೀಸಿರೋ ಮೋಸದ ಬಲೆಯಲ್ಲಿ ತಗಲಾಕೊಂಡಿದ್ದಾರೆ ಇವರಿಬ್ಬರಿಗೂ ಮದುವೆ ಮಾಡ್ತೀನಿ ಅನ್ನೋ ವಿಷಯನ ಮುಂದುವರಿಸೋ ಬದಲು ವಸುದ ಅವರು ಅವನ ವಿಷಯದಲ್ಲಿ ಮುಂದಿವರದೇ ಇರೋ ಹಾಗೆ ನೋಡ್ಕೊಳ್ಳಾಕ ಅನ್ಯಾಯವಾಗಿ ವಸುದ ಅವರ ಜೀವನ ಹಾಳಾಗಿ ಹೋಗುತ್ತೆ ಸೀರಿಯಸ್ ಆಗಿ ಹೇಳ್ತಾ ಇದೀನಿ ಥ್ಯಾಂಕ್ಸ್ ರವಿ ಯಾಕೆ ಆಗ್ಲೇ ವಸು ಬಗ್ಗೆ ಅವಳು ಇವಳು ಅಂತ ಏಕವಚನದಲ್ಲಿ ಮಾತಾಡಿದೆ ಆದ್ರೆ ಈಗ ಅವರ ಬಗ್ಗೆ ಇಷ್ಟೊಂದು ಕಾಳಜಿ ತೋರಿಸ್ತಿದೀಯಲ್ಲ ಅದಕ್ಕೆ ನನಗೆ ನೀನ್ ಬೇರೆ ಅಲ್ಲ ಅವರು ಬೇರೆ ಅಲ್ಲ ಕಣೆ ಅವರ ಜೀವನ ಹಾಳಾದ್ರೂ ನನಗೆ ಹೊಟ್ಟೆ ಉರಿಯುತ್ತೆ ಹೇಗೂ ಇವತ್ತು ರಾತ್ರಿ 10 ಗಂಟೆಗೆ ಬರ್ತಾ ಇದ್ದನಲ್ಲ ಆ ರಸಿಕ ಶಿಕಾಮಣಿ ಆಗ ನೀನೇ ನೋಡಿ ಏನು ಮಾಡಬೇಕು ಅಂತ ಡಿಸೈಡ್ ಮಾಡು खुशी पड़ो विषय प्रॉमिस हरी चिकपन मन कर्क मंदे बर्ती सद्य पर्मनेंट कर्क बर सो मन बरली नोडली समाधान तन गंडन तन हेंटी जो अरवीर श्री ಎಷ್ಟು ದಿನ ಅಂತ ಈ ಕಳ್ಳ ಪೊಲೀಸ್ ಆಟನೋ ಅವರು ಬಂದಿದ್ದು ಯಾರಿಗಾದ್ರೂ ಗೊತ್ತಾಗ್ಬಿಟ್ರೆ ಈ ವಯಸ್ಸುಳಿದಲ್ಲ ಬೇಕಿತ್ತ ಅಂತ ಕೇಳಿದ್ರೆ ಅತ್ತೆ ಶಿವರಾ ಮುಗಿಸ್ಕೊಂಡು ಬಂದ್ಮೇಲೆ ಒಬ್ಬರೊಬ್ಬರು ಆಗಿ ಅದನ್ನ ರಿಪೋರ್ಟ್ ಮಾಡಿದ್ರೆ ಅಯ್ಯೋ ಬೇಡಪ್ಪ ಬೇಡ ಈ ಗಂಡಂತರ ಗಂಡ ಆತರ ಎಲ್ಲ ಏನು ಆಗಲ್ಲ ಹೇಗೆ ಹೇಳ್ತೀಯಾ ಆ ಜವಾಬ್ದಾರಿ ನಮ್ಮಿಬ್ರದು ಹರಿ ಚಿಕ್ಕಪ್ಪ ಮನೆಗೆ ಬಂದು ಹೋಗೋವರೆಗೂ ಈ ವಿಷಯ ಯಾರಿಗೂ ಗೊತ್ತಾಗಲ್ಲ ನಮ್ಮ ನಂಬಿ ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಕೊಡ ಇವಳು ಮಹಾ ಇಟ್ಕೊಂಡು ಅವರು ನನ್ ಗಂಡ ನೀವ್ ಯಾರು ಏನ್ ಹೇಳಿದ್ರು ನಂಬಲ್ಲ ಇಂದು ಬಾನಿಗೆಲ್ಲ ಹಬ್ಬ ಟುಡುಡು ಟುಡುಡು ಗಾಳಿ ಗಂಧಕ್ಕೂ ಹಬ್ಬ ಭೂಮಿಗೆಲ್ಲ ಹಬ್ಬ ತೆರೆದಿದೆ ಮನೆ ಓ ಬಾತಿಥಿ ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ತಾ ಅತಿಥಿ ತೆರೆದಿದೆ ವಸು ಏನ್ ಜಾನ್ವಿ ಏನ್ ಇಷ್ಟೊಂದು ಖುಷಿಯಾಗಿದ್ದೀರಾ ಏನ್ ರೀಸನ್ ಅಂತ ತಿಳ್ಕೊಬೋದಾ ಏನ್ ಗೊತ್ತಾ ಜಾನ್ವಿ ನಾ ಜಾನ್ವಿಗ್ ಹೇಳ ಅಯ್ಯಯ್ಯೋ ಬೇಡಪ್ಪ ಹೇಳೋದಾದ್ರೆ ಶ್ರೀನೇ ಹೇಳ್ಕೊಳ್ಳಿ ನನಗೆ ಯಾಕವೆಲ್ಲ ವಾಸು ಏನು ಯೋಚನೆ ಮಾಡ್ತಾ ಇದ್ದೀರಾ ಏನಿಲ್ಲಪ್ಪ ಏನು ಯೋಚನೆ ಮಾಡ್ತಿಲ್ಲ ನಿಮ್ಮ ಸಂತೋಷ ಕಾರಣ ಗೊತ್ತಾಗಲಿಲ್ಲ ಅಯ್ಯೋ ಜಾನವಿ ಸಂತೋಷ ಪಡೋಕ್ಕೂ ಕಾರಣ ಬೇಕಾ ಸಂತೋಷವಾಗಿದ್ರೆ ಆಯುಷ್ ವೃದ್ಧಿ ಆಗುತ್ತೆ ಮನಸ್ಸು ನೆಮ್ಮದಿ ಆಗಿರುತ್ತೆ ಅಂತ ನಮ್ಮ ಗುರುಗಳು ಯಾವಾಗಲೂ ಹೇಳ್ತಿರ್ತಾರೆ ಅವ್ರ ಮಾತೆಷ್ಟು ಸತ್ಯ ಅಲ್ವಾ ನೀವು ದೇವ್ರನ್ನ ನಂಬ್ತೀರಾ ಬೆಳಗ್ಗೆಯಿಂದ ಸಂಜೆವರೆಗೂ ದೇವ್ರ ಮನೆಯಲ್ಲೇ ಕೂತಿರ್ತೀನಿ ಕೇಳೋ ಮಾತಾ ಇದು ಸುಳ್ಳು ಹೇಳೋದ್ರ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಸುಳ್ಳು ಹೇಳೋದು ಮಹಾಪಾಪ ಹಾಗಾದ್ರೆ ನೀವು ಇವತ್ತಿನವರೆಗೂ ಮನೆಯವರಿಗೆ ಯಾವುದೇ ಕಾರಣಕ್ಕೂ ಯಾವತ್ತೂ ಸುಳ್ಳೇ ಹೇಳಿಲ್ವಾ
ಹೇಳಿದ್ದೀನಿ ಒಂದು ವಿಷಯಕ್ಕೆ. ಯಾವ ವಿಷಯಕ್ಕೆ? ನಿನ್ನ ಮದುವೆ ಟೈಮಲ್ಲಿ ನಿನ್ನ ಚಂದ್ರಹಾರ ಕಳ್ಕೊಂಡಾಗ ಶ್ರೀ ನಿನಗೆ ಇನ್ನೊಂದು ಹಾರ ಕೊಡಿಸ್ದ. ಎರಡು ಹಾರ ತಗೊಂಡ ವಿಷಯ ಅತ್ತೆ ಗೊತ್ತಾದಾಗ ಶ್ರೀ ಆ ಇನ್ನೊಂದು ಹಾರನ ನನಗೆ ಕೊಡಿಸ್ತಾ ಅಂತ ನಾನು ಸುಳ್ಳು ಹೇಳಿದ್ನಲ್ಲ, ಅದೊಂದೇ ನನ್ನ ಜೀವನದಲ್ಲಿ ಸುಳ್ಳು ಹೇಳಿದ್ದು. ಹೌದು, ಇವತ್ತೇನು ಇದ್ದಕ್ಕಿದ್ದಾಗೆ ಇದನ್ನೆಲ್ಲ ಕೇಳ್ತಿದ್ಯಾ? ಏನೂ ಇಲ್ಲ, ಹೀಗೆ ಸುಮ್ಮನೆ. ತಪ್ಪು ತಿಳ್ಕೊಬೇಡಿ. ಅಯ್ಯೋ, ನಿನ್ನ ಬಗ್ಗೆ ಯಾರಾದ್ರೂ ತಪ್ಪು ತಿಳ್ಕೊಳಕ್ಕೆ ಸಾಧ್ಯನಾ? ಥ್ಯಾಂಕ್ಸ್. ಮತ್ತೆ ವಾಸು, ಇವತ್ತು ರಾತ್ರಿ ಏನು ಪ್ರೋಗ್ರಾಮ್? ಏನೂ ಇಲ್ಲಪ್ಪ, ಊಟ ಮಾಡೋದು ಮಲ್ಗೋದು ಅಷ್ಟೇ. ಅಷ್ಟೇನಾ? ಹ್ಞೂ. ಯಾಕೆ ಜಾನ್ವಿ? ಯಾಕೂ ಇಲ್ಲ, ಇವತ್ತು ರಾತ್ರಿ ಒಂದು ಒಳ್ಳೆ ಕನ್ನಡ ಸಿನಿಮಾ ನೋಡೋಣ ಅಂತ. ನೀವು ಬರೋದಿದ್ರೆ ದೇವ್ರ ಸಿನಿಮಾನೇ ನೋಡೋಣ. ದೇವ್ರ ಸಿನಿಮಾನ? ಆಯ್ತಾಯ್ತು, ನೋಡೋಣ. ಆಯ್ತಾ? ಒಂದು ಊಟ ಆದಮೇಲೆ ನೋಡೋಕ್ಕೆ ಶುರು ಮಾಡೋಣ. ಹಾಂ, ಆಯಿತು. 9:30 ಗಂಟೆಗೆ ನೋಡೋಕ್ಕೆ ಶುರು ಮಾಡೋಣ. ಹಾಂ, ಆಯಿತು.